ಬಸವಾನಿ ವಿಜಯದೇವ್ ಅವರ ಸಹಕಾರಿ ಹೆಜ್ಜೆಗುರುತುಗಳು ಇತಹಳ್ಳಿ ಸಹಕಾರಿ ಕ್ಷೇತ್ರಕ್ಕೆ ಅತ್ಯಂತ ವಿಶಿಷ್ಟವಾದ ಮೇರುಕೊಡುಗೆ ಬಸವಾನಿ ವಿಜಯದೇವ್. ತಾಲೂಕಿನ ಬಸವಾನಿ ಹೊಳೆಕೊಪ್ಪದ ನಾಗಪ್ಪಗೌಡ ಮತ್ತು ರತ್ನಮ್ಮ ದಂಪತಿಗಳ ಮಗನಾದ ವಿಜಯದೇವ್ 7-8-1952 ಜನಿಸಿದರು. ಬಸವಾನಿಯಂತಹ ಹಳ್ಳಿಗಾಡಿನ ಕ್ಷೇತ್ರದಿಂದ ಸಹಕಾರಿ ರಂಗದ ಪಯಣವನ್ನ 1971 ತಮ್ಮ ಹದಿಹರೆಯದಲ್ಲಿಯೇ ಬಸವಾನಿ ಸೊಸೈಟಿಯ ನಿರ್ದೇಶಕರಾಗುವುದರ ಮೂಲಕ ಆರಂಭಿಸಿದರು. ಒಟ್ಟು 20 ವರ್ಷ ಅಧ್ಯಕ್ಷರಾಗಿ ಹಾಗೂ ಇಂದಿಗೂ ನಿರ್ದೇಶಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ತಾಲೂಕು ಮಟ್ಟದಲ್ಲಿ ಮೊಟ್ಟ ಮೊದಲ ಬಾರಿ ಜೇನು ಉತ್ಪಾದಕರ ಸಹಕಾರ ಸಂಘ ಸ್ಥಾಪನೆ, 1973 ಪ್ರತಿಷ್ಠಿತ ಪಿಎಲ್ಡಿ ಬ್ಯಾಂಕ್ ನಿರ್ದೇಶಕರಾಗಿ ಹೆಜ್ಜೆ ಇರಿಸಿದ ವಿಜಯದೇವ್ 2 ಅವಧಿಗೆ ಅಧ್ಯಕ್ಷರಾಗಿ ಜಿಲ್ಲೆಯಲ್ಲಿಯೇ ನಂಬರ್ 1 ಬ್ಯಾಂಕ್ ಎಂಬ ಹೆಗ್ಗಳಿಕೆ ತಂದುಕೊಟ್ಟಿದ್ದಾರೆ. ತಾಲೂಕು ಟಿಎಪಿಸಿಎಂಎಸ್ನಲ್ಲಿ 1995 ಇಂದಿನವರೆಗೆ ನಿರ್ದೇಶಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಪ್ರತಿಷ್ಠಿತ ಶಿವಮೊಗ್ಗ ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾಗಿ 1995 ಇಲ್ಲಿಯ ತನಕ ಹಾಗೂ ಉಪಾಧ್ಯಕ್ಷರಾಗಿ 1 ಅವಧಿಗೆ ಸೇವೆ ಸಲ್ಲಿಸಿದ್ದಾರೆ. 2000 ಸಾಗರದ ಆಪ್ಕೋಸ್ನ ನಿರ್ದೇಶಕರಾಗಿ, 2010 ಶಿವಮೊಗ್ಗ ಜಿಲ್ಲಾ ಸಹಕಾರಿ ಯೂನಿಯನ್ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿ, 2017 ತೀರ್ಥಹಳ್ಳಿ ಎಪಿಎಂಸಿ ನಿರ್ದೇಶಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. 2001 ಶರಾವತಿ ಪತ್ತಿನ ಸಹಕಾರ ಸಂಘ ಸ್ಥಾಪಿಸಿ ಸಣ್ಣ ಪ್ರಮಾಣದ ರೈತರು ಹಾಗೂ ವ್ಯಾಪಾರಸ್ಥರಿಗೆ ನೆರವಾಗಿದ್ದಾರೆ. ಶರಾವತಿ ಸಂಸ್ಥೆಯಿಂದ ಪ್ರೇರಣೆಗೊಂಡು ಮುಂದೆ 2003 ಸ್ಥಾಪಿಸಿದ ಸಹ್ಯಾದ್ರಿ ವಿವಿಧೋದ್ದೇಶ ಅಡಿಕೆ ಬೆಳೆಗಾರರ ಮಾರಾಟ ಸಹಕಾರ ಸಂಘ ಇಂದು ರಾಜ್ಯ ಮಟ್ಟದಲ್ಲಿ ಹೆಸರುವಾಸಿಯಾಗಿದೆ. ಸಹ್ಯಾದ್ರಿ ಟ್ರಾವೆಲ್ಸ್, ಸಹ್ಯಾದ್ರಿ ಚಿಟ್ ನಿಧಿ, ಸಹಕಾರಿ ದನಿವಾರ ಪತ್ರಿಕೆ, ಸಹ್ಯಾದ್ರಿ ಪೆಟ್ರೋಲ್ ಬಂಕ್, ಸಹ್ಯಾದ್ರಿ ಮಿಲ್ಕ್ ಪಾರ್ಲರ್, ಸಹ್ಯಾದ್ರಿ ಎಮಿಷನ್ ಟೆಸ್ಟ್ ಸೆಂಟರ್, ಸಹ್ಯಾದ್ರಿ ಸಂಚಿತ ಠೇವಣಿ, ಸಹ್ಯಾದ್ರಿ ಟೈರ್ಸ್, ಇವುಗಳು ಸಂಸ್ಥೆಯ ಯಶಸ್ಸಿಗೆ ಹಿಡಿದ ಕೈಗನ್ನಡಿಯಾಗಿದೆ. 2008 ಸಮೃದ್ಧಿ ಪ್ಲಾಂಟೇಶನ್ ಸಂಸ್ಥೆ ಸ್ಥಾಪಿಸಿದ ಹೆಗ್ಗಳಿಕೆ ಇವರದ್ದು. ಇವರು ಸ್ಥಾಪಿಸಿದ 3 ಸಂಸ್ಥೆಗಳ ವಹಿವಾಟು ವಾರ್ಷಿಕ 1,300 ಕೋಟಿಗೂ ಮಿಗಿಲಾಗಿದೆ ಹಾಗೂ 16,000 ಷೇರುದಾರರನ್ನ ಈ 3 ಸಂಸ್ಥೆಗಳು ಹೊಂದಿದೆ. 1,000,000,000 ವಹಿವಾಟು ನಡೆಸುತ್ತಿದ್ದರೂ ಇಂದಿಗೂ ಇವರು ಮೊಬೈಲ್ ಬಳಸದೇ ಇರುವುದೇ ವಿಶೇಷ. 2001 ಶ್ರೀಯುತರು ಸ್ಥಾಪಿಸಿದ ಶರಾವತಿ ಸಂಸ್ಥೆ ಮುಂದೆ ತೀರ್ಥಹಳ್ಳಿ ಸಹಕಾರಿ ರಂಗದಲ್ಲಿ ಅನೇಕ ಸಹಕಾರಿ ಸಂಸ್ಥೆಗಳ ಪ್ರಾರಂಭಕ್ಕೆ ಪ್ರೇರಣೆಯಾಗಿದೆ. ತೀರ್ಥಹಳ್ಳಿಯಲ್ಲಿ ಇದು ಸಹಕಾರಿ ಕ್ರಾಂತಿಯನ್ನೇ ಹುಟ್ಟುಹಾಕಿದೆ. ಇದರ ಉದಾಹರಣೆಯಾಗಿ ಕ್ಷೇತ್ರದಲ್ಲಿ ಅನೇಕ ಸಹಕಾರಿ ಸಂಸ್ಥೆಗಳನ್ನ ನಾವು ಕಾಣಬಹುದು. ಪ್ರಸ್ತುತ 2021 ರಾಜ್ಯದ ಪ್ರತಿಷ್ಠಿತ ಅಪೆಕ್ಸ್ ಬ್ಯಾಂಕ್ ಹಾಗೂ ಕರ್ನಾಟಕ ರಾಜ್ಯ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ನಿರ್ದೇಶಕರಾಗಿ ಆಯ್ಕೆಯಾಗಿರುತ್ತಾರೆ. ಶ್ರೀಯುತರ ಸಹಕಾರಿ ಸಾಧನೆಗಳನ್ನು ಗಮನಿಸಿ 2012 ರಾಜ್ಯ ಸರ್ಕಾರ ಸಹಕಾರಿ ರತ್ನ ಪ್ರಶಸ್ತಿಯನ್ನ ನೀಡಿ ಗೌರವಿಸಿದೆ. 1971 ಆರಂಭಿಸಿದ ತಮ್ಮ ಸಹಕಾರಿ ಹೆಜ್ಜೆಗಳನ್ನ ಎಲ್ಲಿಯೂ ನಿಲ್ಲಿಸದೆ ಇಡೀ ಜೀವನವನ್ನೇ ಸಹಕಾರಿ ತತ್ವಕ್ಕಾಗಿ ಮುಡಿಪಾಗಿಟ್ಟಿರುವ ವಿಜಯದೇವ್ ಅವರು ತೀರ್ಥಹಳ್ಳಿಗೆ ಮುಕುಟಪ್ರಾಯರಾಗಿ ಕಂಗೊಳಿಸುತ್ತಿದ್ದಾರೆ. ಇವರಿಗೆ ಇನ್ನಷ್ಟು ಆಯುರಾರೋಗ್ಯ ಭಾಗ್ಯಾದಿಗಳು ದೊರಕಲೆಂದು ಈ ಮೂಲಕ ಶುಭ ಹಾರೈಸುತ್ತೇವೆ.